ಇವತ್ತು ಬೆಳ್ತಂಗಡಿ ತಾಲೂಕಿನ ಕೊಕ್ಕರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನೇನಿದೆ, ಹೇಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 30 ಬೆಡ್ಗಳಿದ್ದಾವೆ. 30 ಬೆಡ್ಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಿರ್ಮಿಸಲಾಗಿರುವಂಥದ್ದು. ನಾವೀಗ ಎಂಟ್ರಿ ಆಗ್ತಾ ಇರುವಂತಹದ್ದು ಹೊರ ರೋಗಿಗಳು ಬರುವಂತಹ ಒಂದು ದಾರಿಯಿಂದ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಂಟ್ರೆನ್ಸ್ ಹೀಗಿದೆ. ಹೊರ ರೋಗಿ ಚಿಕಿತ್ಸಾ ಅಥವಾ ಚೀಟಿ ವಿಭಾಗ, ಈ ಪೋರ್ಷನಲ್ಲಿ ಚೀಟಿಯನ್ನು ಕೊಡಲಾಗುತ್ತೆ. ಅಂದರೆ ಇಲ್ಲಿ ನರ್ಸಸ್ ಕೂರ್ತಾರೆ. ಈ ವಿಭಾಗದಲ್ಲಿ ನಿಮಗೆ ಏನಾಗಿದೆ, ರೋಗದ ಲಕ್ಷಣಗಳು ಎಲ್ಲವನ್ನೂ ಕೂಡ ತಿಳಿಸುವಂಥ ಪ್ರಯತ್ನ ಆಗ್ತದೆ. ಅದರ ಜೊತೆಗೆ ಆಡಳಿತ ವೈದ್ಯಾಧಿಕಾರಿಗಳ ಕೊಠಡಿ ಇರ್ಬೋದು, ಓ ಪಿ ಡಿ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಇರ್ಬೋದು, ಡ್ರೆಸ್ಸಿಂಗ್ ಕೊಠಡಿ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಡ್ರೆಸ್ಸಿಂಗ್ ಕೊಠಡಿ ಅಂದರೆ ಪ್ರಮುಖವಾಗಿ ಯಾವುದಾದ್ರೂ ಆಕ್ಸಿಡೆಂಟ್ಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಡ್ರೆಸ್ಸಿಂಗ್ ಮಾಡಲಾಗುತ್ತೆ. ಅಂದರೆ ಈ ಡ್ರೆಸ್ಸಿಂಗ್ ಮಾಡುವಂಥದ್ದು ಅಥವಾ ಕರ್ತವ್ಯ ನಿರತ ವೈದ್ಯಾಧಿಕಾರಿ ಅನ್ನುವಂಥ ಬೋರ್ಡನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ. ಈಗ ನಾವು ಬಂದಂಥ ಸಂದರ್ಭದಲ್ಲಿ ಇದು ಕ್ಲೋಸ್ ಆಗಿರುವಂಥದ್ದು. ಆದರೆ ಈ ಎಂಟ್ರೆನ್ಸ್ ಮೂಲಕ ಒಳ ಬಂದಾಗ ಇಲ್ಲಿ ನಿಮಗೆ ಗೋಚರ ಆಗ್ತದೆ ತುರ್ತು ಚಿಕಿತ್ಸಾ ವಿಭಾಗ ಅನ್ನುವಂಥದ್ದಿದೆ. ಈ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಒಳಗೆ ಬಂದ ಕೂಡಲೇ ಇಲ್ಲಿ ಶುಶ್ರೂಷಕರ ಕೊಠಡಿ ಇದೆ. ಇಲ್ಲಿ ನಿಮ್ಮ ಏನಾಗಿದೆ ಅನ್ನುವಂಥದ್ದನ್ನು ವಿಚಾರಿಸಿದರೆ ಕೂಡಲೇ ಅವರನ್ನು ಮೈನರ್ ಓಟಿಗೆ ಕರ್ಕೊಂಡು ಹೋಗಲಾಗುತ್ತೆ. ಈ ಮೈನರ್ ಓಟಿ ಅಂತ ಇಲ್ಲಿದೆ, ಇಲ್ಲಿ ಆಪರೇಷನ್ ಥಿಯೇಟರ್ ಒಂದು ಮೈನರ್ ಓಟಿ. ಇಲ್ಲಿ ಒಂದು ಅಪಘಾತ ಆದಂಥದ್ದು ಅಥವಾ ತುರ್ತು ಆರೋಗ್ಯ ಬಾಧೆಗಳಾದಾಗ, ಆಕ್ಸಿಡೆಂಟ್ಗಳು ಆದಾಗ ಇಲ್ಲಿಗೆ ಕರ್ಕೊಂಡು ಬರಲಾಗುವಂಥದ್ದು. ಅದರ ಜೊತೆಗೆ ಇಲ್ಲಿಂದ ಇದು ಇನ್ನೊಂದು ತಪಾಸಣೆ ಕೊಠಡಿ, ಏನಾಗಿದೆ ಅನ್ನುವಂಥ ತಪಾಸಣೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಡ್ರೆಸ್ಸಿಂಗ್ ಕೊಠಡಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂಥದ್ದು. ಅದರ ಜೊತೆಗೆ ನಾವು ಗ್ರೌಂಡ್ ಫ್ಲೋರ್ನಲ್ಲಿ ಇನ್ನೇನೇನಿದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ನಮಗೆ ಇಲ್ಲಿಂದ ಎಂಟ್ರೆನ್ಸಿಂದ ಬಂದು ಬಲಭಾಗಕ್ಕೆ ಹೋದರೆ ಬಲಭಾಗದಲ್ಲಿ ಔಷಧಿ ವಿತರಣಾ ಕೊಠಡಿ ಇದೆ, ಚುಚ್ಚುಮದ್ದು ಕೊಠಡಿ, ಪುರುಷರು ಮತ್ತು ಮಹಿಳೆಯರು ಎರಡೂ ಕೂಡ ಇರುವಂಥದ್ದು. ಇಲ್ಲಿ ಔಷಧಿ ವಿತರಣಾ ವಿಭಾಗ ಇದೆ. ಅದರ ಜೊತೆಗೆ ಇಲ್ಲಿ ಔಷಧಿಯನ್ನು ವಿತರಣೆ ಮಾಡಲಾಗುತ್ತೆ. ಇಲ್ಲಿ ಸಿಸ್ಟರ್ಸ್ ಇರ್ಬೋದು, ಮೆಡಿಕಲನ್ನು ಮೇಂಟೈನ್ ಮಾಡುವವರು ಇರ್ಬೋದು, ಎಲ್ಲರೂ ಕೂಡ ಔಷಧಿಯನ್ನು ವಿತರಣೆ ಮಾಡ್ತಾರೆ. ಅದರ ಜೊತೆಗೆ ಅಗ್ನಿಶಾಮಕ ಅಂದರೆ ಈ ಒಂದು ಇಡೀ ಬಿಲ್ಡಿಂಗಿಗೆ ಏನಾಗಬೇಕು ಅನ್ನುವಂಥದ್ದು, ಜೊತೆಗೆ ಮೆಡಿಕಲ್ ಓ ಪಿ ಡಿ ಅಂತ ಇದನ್ನು ಕರೆಯಲಾಗುತ್ತೆ, ಇಂಥದ್ದೊಂದು ವ್ಯವಸ್ಥೆಗಳು. ಅದರ ಜೊತೆಗೆ ಚುಚ್ಚುಮದ್ದು ಕೊಠಡಿ ಪುರುಷರು ಮತ್ತು ಅದೇ ಸರಿಯಾದಂಥ ಅಪೋಸಿಟ್ ಸೈಡ್ನಲ್ಲಿ ಚುಚ್ಚುಮದ್ದು ಕೊಠಡಿ ಮಹಿಳೆಯರು ಅಂದರೆ ಇಂಜೆಕ್ಷನ್ ರೂಮ್ ಅಂತ ಇದನ್ನು ಕರೆಯಲಾಗುತ್ತೆ. ಜೊತೆಗೆ ಎರಡು ಶೌಚಾಲಯಗಳು ಗ್ರೌಂಡ್ ಫ್ಲೋರ್ನಲ್ಲಿ ಇರುವಂಥದ್ದು. ಗ್ರೌಂಡ್ ಫ್ಲೋರ್ನಲ್ಲಿ ಸ್ಟ್ರೈಟಾಗಿ ಮುಂದೆ ಹೋದಾಗ ನಮಗೆ ಸಿಗುವಂತಹದ್ದು ಮತ್ತಷ್ಟು ಸುಸಜ್ಜಿತವಾದಂಥ ಆಸ್ಪತ್ರೆ ಅಂತ ಇದನ್ನು ಕರಿಬೋದು. ಹೀಗೆ ಮುಂದೆ ಹೋದಾಗ ಮಾದರಿ ಸಂಗ್ರಹದ ಒಂದು ವ್ಯವಸ್ಥೆಗಳು ಅಥವಾ ಬೋರ್ಡು ಇರುವಂತಹ ಒಂದು ಕೊಠಡಿ ಕಾಣಸಿಗ್ತದೆ. ಅದರ ಜೊತೆಗೆ ನಿಮಗೆ ಇಲ್ಲಿ ಮೂರು ಲೈನಲ್ಲಿ ಒಂದು ಪೈಪ್ಗಳನ್ನು ನಾವು ನೋಡ್ತಾ ಇದ್ವಿ, ಬಹಳ ಇಂಪಾರ್ಟೆಂಟ್. ಅದರಲ್ಲಿರುವಂತಹ ಹಳದಿ ಪೈಪ್, ಯಾಕೆಂತಂದರೆ ಮೇಲ್ಗಡೆಯ ಹಳದಿ ಪೈಪಲ್ಲಿ ನೀವು ಗಮನಿಸಿರ್ಬೋದು ಅಲ್ಲಿ ಒಂದು ಬರೆದಿದ್ದಾರೆ ಆಕ್ಸಿಜನ್ ಅನ್ನುವಂತಹದನ್ನು ಬರೆದಿದ್ದಾರೆ. ಅಂದರೆ ಇದು ಸೆಂಟ್ರಲೈಸ್ಡ್ ಆಕ್ಸಿಜನ್ನನ್ನು ಸಪ್ಲೈ ಮಾಡುವಂತಹ ಪೈಪ್. ಇದಕ್ಕೆ ಎಲ್ಲ ಕೂಡ ವ್ಯವಸ್ಥೆಗಳು, ಆ ಪೈಪಿನ ವ್ಯವಸ್ಥೆಗಳು ಎಲ್ಲ ಬೆಡ್ಗಳಿಗೂ ಕೂಡ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಪೈಪ್ಗಳನ್ನು ಕೂಡ ಮಾಡಲಾಗಿದೆ. ಮುಂದೆ ನಾವು ಹೋಗ್ತಾ ಹೋಗ್ತಾ ಆ ಬೆಡ್ಗೆ ಹೇಗೆ ಆಕ್ಸಿಜನ್ನ ಸಪ್ಲೈ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ಅದರ ಜೊತೆಗೆ ಈಗ ನಿಮಗೆ ಹೆರಿಗೆ ವಾರ್ಡ್ ಅಂದರೆ ಇದು ಪ್ರಸೂತಿ ತಜ್ಞರ ಕೊಠಡಿ. ಅಂದರೆ ಪ್ರಮುಖವಾಗಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದಾಗ ಇಲ್ಲಿ ಹೆರಿಗೆ ವಾರ್ಡ್ಗಳಿರ್ತವೆ, ಹೆರಿಗೆಗೆ ಹೆಚ್ಚಿನ ಒಂದು ವ್ಯವಸ್ಥೆಗಳಿರ್ತವೆ. ಈ ಕೊಕ್ಕಡ ಹಾಸ್ಪಿಟಲ್ನಲ್ಲಿ ಈಗಿರುವಂಥ ಹಾಸ್ಪಿಟಲಲ್ಲಿ ಸುಮಾರು 6 ಬೆಡ್ಗಳು ಹೆರಿಗೆಗೆ ನೆರವಾಗುವಂಥ ಬೆಡ್ಗಳಿದ್ದಾವೆ. ಈಗ ನಾವು ಹೆರಿಗೆಯ ವಾರ್ಡನ್ನು ನೋಡೋಣ. ಈ ಹೆರಿಗೆ ವಾರ್ಡ್ನಲ್ಲಿ ಹೇಗಿದೆ ವ್ಯವಸ್ಥೆ ಅನ್ನುವಂಥದ್ದು, ಹೆರಿಗೆ ವಾರ್ಡ್ನಲ್ಲಿ ಕೂಡ ಇಂತಹ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಸಂಪೂರ್ಣವಾಗಿ 6 ಬೆಡ್ಗಳನ್ನು ಒಂದು ವಾರ್ಡ್ನಲ್ಲಿ ಹಾಕಲಾಗಿದೆ. ಇಂಥದ್ದು ಇನ್ನೊಂದು ವಾರ್ಡ್ ಕೂಡ ಇದೆ, ಯಾಕೆಂತಂದರೆ ಹೆರಿಗೆ ವಾರ್ಡಿನ ಪಕ್ಕದಲ್ಲೇ ಹೆರಿಗೆ ಕೊಠಡಿ ಇದೆ. ಅಂದರೆ ಹೆರಿಗೆ ಕೊಠಡಿಯಲ್ಲಿ ಇಲ್ಲಿರುವಂತಹದ್ದು ಹೆರಿಗೆಗೆ ಮುಂದೆ ಅಥವಾ ಅವರಿಗೆ ನೋವು ಬಂದಂತಹ ಸಂದರ್ಭದಲ್ಲಿ ಅವರ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಇರಿಸಲಾಗಿದೆ. ವಾರ್ಡ್ನಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲಿಂದ ನೇರವಾಗಿ ಈ ಬೋರ್ಡ್ ಈ ಒಂದು ರೂಮಿಗೆ ಶಿಫ್ಟ್ ಮಾಡಲಾಗುತ್ತೆ. ಈ ರೂಮ್ನಲ್ಲಿ ಎಲ್ಲ ವ್ಯವಸ್ಥೆಗಳು ಇನ್ನು ಕಲ್ಪಿಸಬೇಕಷ್ಟೇ. ನಿಮಗೆ ನಾವೀಗ ಹೇಳದಂತೆ ಇದು ಹೆರಿಗೆಯ ವಾರ್ಡ್. ಈ ಹೆರಿಗೆಯ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಸಂಪೂರ್ಣವಾಗಿ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಇದ್ದಾವೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಆಕ್ಸಿಜನನ್ನು ಸೆಟ್ ಮಾಡುವಂತಹದ್ದು. ಇತ್ತೀಚೆಗೆ ನಮಗೆ ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಲೋ, ನಾರ್ಮಲ್, ಹೈ ಅನ್ನುವಂಥದ್ದು ಏನು ಇದೆ ಇಲ್ಲಿ. ಅದ್ರ ಜೊತೆಗೆ ಸೆಟ್ ಆಕ್ಸಿಜನ್, ಸೆಟ್
ಮಿಡ್ ಏರ್ ಸೆಟ್ ವ್ಯಾಕ್ಯೂಮ್ ಅನ್ನುವಂಥದ್ದು, ಈ ಮೂರನ್ನು ಕೂಡ ಸೆಂಟ್ರಲೈಸ್ಡ್ ಆಗಿ ಸಪ್ಲೈ ಮಾಡುವಂತಹ ವ್ಯವಸ್ಥೆ ಇಲ್ಲಿದೆ. ಇದು ನೇರವಾಗಿ ಇಲ್ಲಿಂದ ಬಂದು ಈ ಬೆಡ್ಡಿಗೆ ಇಲ್ಲಿಂದ ಸಪ್ಲೈ ಆಗುತ್ತೆ. ನೋಡಿ ಇಲ್ಲಿ ಆಕ್ಸಿಜನ್ ಅಂತ ಮೆಡಿಕಲ್ ಏರ್ ಫೋರ್ ಬಾರ್ ವ್ಯಾಕ್ಯೂಮ್ ಅನ್ನುವಂತಹದ್ದನ್ನು ತೋರಿಸಿದರೆ ಈ ಮೂಲಕ ಬೆಡ್ಡಿಗೆ ಸಪ್ಲೈ ಆಗುತ್ತೆ. ಇದು ಇಲ್ಲಿನ ಹೆರಿಗೆ ವಾರ್ಡ್ನ ಪರಿಸ್ಥಿತಿ. ಇದರ ಜೊತೆಗೆ ನಾವು ಇನ್ನೇನೇನು ವ್ಯವಸ್ಥೆಗಳು ಇದ್ದಾವೆ ಅನ್ನುವಂಥದ್ದನ್ನು ನೋಡಿಕೊಳ್ಳೋದಕ್ಕೋಸ್ಕರವಾಗಿ ಮೇಲಿನ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಇದು ಮೊದಲ ಫ್ಲೋರ್ನಲ್ಲಿ ಇರುವಂತಹ ವ್ಯವಸ್ಥೆಗಳು. ಅದರ ಜೊತೆಗೆ ಇಲ್ಲಿ ಈ ಮೊದಲ ಫ್ಲೋರ್ನಲ್ಲಿ ಎಕ್ಸ್ರೇ ರೂಮ್ ಅನ್ನುವಂಥದ್ದು ಕೂಡ ಒಂದಿದೆ. ಈ ಎಕ್ಸ್ರೇ ರೂಮ್ನಲ್ಲಿ ಏನಾದರೂ ವ್ಯವಸ್ಥೆಗಳು ಈಗ ಇದಾವ ಅಂದರೆ ಈಗಾಗಲೇ ಒಂದಷ್ಟು ಯಂತ್ರೋಪಕರಣಗಳು ಇಲ್ಲಿಗೆ ಬರಬೇಕು. ನೋಡಿ, ಎಕ್ಸ್ರೇ ರೂಮ್ನಲ್ಲಿ ಎಲ್ಲ ಯಂತ್ರೋಪಕರಣಗಳು ಈಗಷ್ಟೇ ಬಂದಿರುವಂಥದ್ದು. ಮತ್ತಷ್ಟು ಯಂತ್ರೋಪಕರಣಗಳು ಇಲ್ಲಿಗೆ ಬರಲಿಕ್ಕೆ ಇದೆ. ಅದು ಕೂಡ ಅತಿ ವೇಗವಾಗಿ ಇಲ್ಲಿಗೆ ಬರ್ತದೆ ಅನ್ನುವಂಥದ್ದು. ಈಗ ಉದ್ಘಾಟನೆಗೊಂಡ ಕೆಲವು ದಿನಗಳಲ್ಲಿ ಎಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳಿದ್ದಾವೆ. ಇದು ಎಕ್ಸ್ರೇ ರೂಮ್. ಇದಿಷ್ಟು ಮೊದಲ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ಅಂತ ಏನು ಕರಿತೀವಿ, ಈ ಗ್ರೌಂಡ್ ಫ್ಲೋರ್ನಲ್ಲಿ ಈ ಹಾಸ್ಪಿಟಲ್ನಲ್ಲಿ ಇರುವಂತಹ ಸೌಲಭ್ಯಗಳು. ಅದರ ಜೊತೆಗೆ ನಾವು ಮೊದಲ ಫ್ಲೋರಿಗೆ ಅಥವಾ ಫಸ್ಟ್ ಫ್ಲೋರಿಗೆ ಹೋದಾಗ ನಮಗೆ ಫಸ್ಟ್ ಫ್ಲೋರ್ನಲ್ಲಿ ಏನೇನು ಸಿಗುತ್ತೆ ಅನ್ನುವಂತಹದನ್ನು ನೋಡ್ತಾ ಹೋಗ್ಬೋದು ನಾವು. ಇದು ಫಸ್ಟ್ ಫ್ಲೋರ್ನಲ್ಲಿ ಈ ಗಾಡಿಯ ಮೂಲಕ ಹೋಗಲಿಕ್ಕೆ ಅಥವಾ ಪೇಷೆಂಟನ್ನು ಕರೆದುಕೊಂಡು ಹೋಗಲಿಕ್ಕೆ ಇರುವಂತಹ ವ್ಯವಸ್ಥೆ. ಪೇಷೆಂಟ್ನ ಪಾರ್ಟಿಗಳು ಹೋಗಲಿಕ್ಕೆ ಮೆಟ್ಟಿಲಿನ ವ್ಯವಸ್ಥೆಗಳು ಕೂಡ ಇದ್ದಾವೆ. ಅಲ್ಲಿಂದ ನಡ್ಕೊಂಡು ಹೋಗುವಂಥ ವ್ಯವಸ್ಥೆಗಳು ಅಂದರೆ ಅದಕ್ಕೂ ಕೂಡ ಸೌಲಭ್ಯಗಳು ಇದ್ದಾವೆ. ಈ ಒಂದು ಮೊದಲ ಫ್ಲೋರಿಗೆ ಹೋದಾಗ ನಮಗೆ ಮೊದಲ ಫ್ಲೋರ್ನ ಬಲಭಾಗದಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ. ಆನಂತರ ಎಡಭಾಗದಲ್ಲಿ ಏನಿದೆ ಅಂತ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲ ಫ್ಲೋರ್ನ ಬಲಭಾಗದಲ್ಲಿ ಇರುವಂತಹದ್ದು ಮೇಜರ್ ಓಟಿ ಅನ್ನುವಂಥದ್ದು. ಇಲ್ಲಿ ಆಪರೇಷನ್ ಥಿಯೇಟರ್ ಅಂತ ಕರಿತೀವಿ ನಾವು. ಆಪರೇಷನ್ ಥಿಯೇಟರ್ಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುವಂಥ ಒಂದು ಮೇಜರ್ ಓಟಿ ಇದೆ. ಪ್ರಮುಖವಾಗಿ ಇಲ್ಲಿ ಎಲ್ಲ ರೀತಿಯಂಥ ಆಪರೇಷನ್ಗಳನ್ನು ಮಾಡಲಾಗುತ್ತೆ. ಅದರ ಜೊತೆಗೆ VCTC ಅಂದರೆ ಎಲ್ಲ ರೀತಿಯಂತಹ ಒಂದು ಕೌನ್ಸಿಲಿಂಗ್ ಬೇಕಾಗುತ್ತೆ ಕೆಲವು ಜನಗಳಿಗೆ. ಆ ಕೌನ್ಸಿಲಿಂಗ್ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಕಲ್ಪಿಸಲಾಗುತ್ತೆ. ಅದರ ಜೊತೆಗೆ ಇಲ್ಲಿ ಆಡಳಿತ ಕಚೇರಿ, ದಾಖಲೆಯ ಕೊಠಡಿ, ದಂತ ಚಿಕಿತ್ಸಾ ವಿಭಾಗ ಅಂದರೆ ಹಲ್ಲು ನೋವಿನ ಸಮಸ್ಯೆಗಳು ಕಂಡು ಬಂದಾಗ ಅವರಿಗೂ ಕೂಡ ಇಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಇನ್ನೊಂದು ಆಪರೇಷನ್ ರೂಮ್ ಇದೆ. ಇದನ್ನು ನಾವು ವಿಚಾರಿಸಿದ್ವಿ ಏನಿದು ಅನ್ನುವಂಥದ್ದು. ಇದು ಮೈನರ್ ಆಪರೇಷನ್ ಥಿಯೇಟರ್ ಅಂತ ಇದನ್ನು ಕರೆಯಲಾಗುತ್ತೆ. ಅದು ಮೇಜರ್ ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದರೆ ಇಲ್ಲಿರುವಂಥದ್ದು ಮೈನರ್ ಆಪರೇಷನ್ ಥಿಯೇಟರ್. ಇದು ಶೌಚಾಲಯ ಮಹಿಳೆಯರಿಗೆ, ಶೌಚಾಲಯ ಪುರುಷರಿಗೆ ಅನ್ನುವಂಥದ್ದು ಎರಡಿದೆ. ಒಟ್ಟು ಸುಮಾರು 30 ಬೆಡ್ಗಳ ಹಾಸ್ಪಿಟಲ್ನಲ್ಲಿ ಸುಸಜ್ಜಿತವಾಗಿದೆ ಅನ್ನುವಂಥದ್ದು. ಜೊತೆಗೆ ಅಷ್ಟೇ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯ ಟೈಲ್ಸ್ ಇರ್ಬೋದು, ಎಲ್ಲ ಸೂಕ್ತವಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿದ್ದಾರೆ. ಇದೀಗ ನಾವು ಬರ್ತಿರುವಂಥದ್ದು ನರ್ಸ್ ಸ್ಟೇಷನ್ ಅಂದರೆ ಶುಶ್ರೂಷಕರ ವಿಭಾಗ ಅಂತ ಏನು ಕರೆಯಲ್ಪಡ್ತವೆ. ಈ ಶುಶ್ರೂಷಕರ ವಿಭಾಗದಲ್ಲಿ ಇಲ್ಲಿ ಪ್ರಮುಖವಾಗಿ ವಾರ್ಡ್ಗಳಿರುವಂಥದ್ದು. ಎಡಭಾಗದಲ್ಲಿ ಪುರುಷರ ಮಹಿಳೆಯರ ವಾರ್ಡ್ ಮತ್ತು ಬಲಭಾಗದಲ್ಲಿ ಪುರುಷರ ವಾರ್ಡ್ ಇರುವಂಥದ್ದು. ಇಲ್ಲಿ ಸಂಪೂರ್ಣವಾಗಿ ಈ ವಾರ್ಡ್ನಲ್ಲಿ ಇರುವಂತಹ ಪೇಷೆಂಟ್ಗಳ ಆಗುಹೋಗುಗಳು, ಅವರ ಆರೋಗ್ಯದ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಇಲ್ಲಿ ಇಟ್ಟುಕೊಳ್ತಾರೆ. ನಾವೀಗ ಮಹಿಳೆಯರ ವಿಭಾಗಕ್ಕೆ ಹೋಗ್ತಾ ಇರುವಂಥದ್ದು. ಈ ಮಹಿಳೆಯರ ವಿಭಾಗದಲ್ಲಿ ಈಗಾಗಲೇ 3 ಬೆಡ್ಗಳು ಜೋಡಣೆ ಮಾಡಲಾಗಿದೆ. ಇನ್ನಷ್ಟು ಬೆಡ್ಗಳು ಇಲ್ಲಿಗೆ ಬರಲಿಕ್ಕಿದೆ ಅನ್ನುವಂತಹದ್ದು ಕೂಡ ನಮಗೆ ಗೊತ್ತಾಗಿರುವಂಥದ್ದು. ಇನ್ನಷ್ಟು ಬೆಡ್ಗಳು ಬರಲಿಕ್ಕಿದೆ. ಈ ಬೆಡ್ಗಳಿಗೂ ಕೂಡ ನೋಡಿ, ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಸಿಗುತ್ತೆ. ಈ ಬೆಡ್ಗಳಿಗೂ ಕೂಡ ಇಲ್ಲಿ ಪೇಷೆಂಟ್ ಮಲಗಿದರೆ ಈ ಬೆಡ್ನಲ್ಲಿ ಸಂಪೂರ್ಣ ಆಕ್ಸಿಜನ್ ವ್ಯವಸ್ಥೆಗಳು, ಮಿಡ್ ಏರ್ ಫೋರ್ ಬಾರ್ ವ್ಯವಸ್ಥೆ, ವ್ಯಾಕ್ಯೂಮ್ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ಎಲ್ಲ ಬೆಡ್ಗಳಿಗೆ ನಾವು ಎಲ್ಲ ಬೆಡ್ಗಳನ್ನು ಕೂಡ ನೋಡ್ಬೋದು. ಅದೇ ರೀತಿಯಾಗಿ ಇನ್ನೂ 3 ಬೆಡ್ಡು ಇಲ್ಲಿಗೆ ಬರಲಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಕಲ್ಪಿಸಲಾಗಿದೆ. ಅದರ ಜೊತೆಗೆ ಇನ್ನೊಂದು ಲೇಡೀಸ್ ವಾರ್ಡ್ ಹೊಂದಿರುವಂತಹ ರೂಮ್ ಇದೆ. ಜೊತೆಗೆ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಶೌಚಾಲಯದ ವ್ಯವಸ್ಥೆ ಇದೆ. ಈಗ ಮತ್ತೆ ನಾವು ಪುರುಷರ ವಿಭಾಗದತ್ತ ಹೋಗ್ತಾ ಇದ್ದೀವಿ. ಪುರುಷರ ವಿಭಾಗದಲ್ಲಿ ಇಲ್ಲಿಯೂ ಕೂಡ ಒಂದು ವಾರ್ಡ್ ಇರುವಂಥದ್ದು, ಪುರುಷರ ವಿಭಾಗ ವಾರ್ಡ್ 2 ಅನ್ನುವಂಥದ್ದೊಂದಿದೆ. ಅದರ ಜೊತೆಗೆ ಇಲ್ಲಿ ಪುರುಷರ ವಿಭಾಗದಲ್ಲಿ ಈಗಾಗಲೇ ಕೆಲವು ಬೆಡ್ಗಳನ್ನು ತಂದಿರಿಸಲಾಗಿದೆ. ಯಾವುದೇ ವ್ಯವಸ್ಥೆಗಳನ್ನು ಇನ್ನೂ ಆಗಿಲ್ಲ, ತಂದಿರಿಸಲಾಗಿದೆ. ಇಲ್ಲಿಯೂ ಕೂಡ ಎಲ್ಲ ಆಕ್ಸಿಜನ್ ವ್ಯವಸ್ಥೆಗಳು ಎಲ್ಲವೂ ಕೂಡ ಸೆಂಟ್ರಲೈಸ್ಡ್ ಆಗಿ ಇರುವಂತಹದ್ದು ನಮಗೆ ಗೋಚರ ಆಗ್ತಾ ಇರುವಂಥದ್ದು. ಈಗ ಪುರುಷರ ವಿಭಾಗ 2, ಈ ಎರಡನೇ ರೂಮ್ ಕೂಡ ನಾವು ನಿಮಗೆ ಒಮ್ಮೆ ತೋರಿಸ್ಬಿಡ್ತೀವಿ. ಎರಡನೇ ರೂಮ್ನಲ್ಲೂ ಕೂಡ ವ್ಯವಸ್ಥೆಗಳು ಇರುವಂಥದ್ದು. ಇದು ಮೈನರ್ ಅಂದರೆ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳಾದವರಿಗೆ ಇಲ್ಲಿ ಇರಿಸಲಾಗುತ್ತೆ. ಸ್ವಲ್ಪ ಮೇಜರ್ ಸಮಸ್ಯೆಗಳಾದವ್ರನ್ನ ಆ ವಾರ್ಡ್ನಲ್ಲಿ ಇಡಲಾಗುತ್ತೆ.
ಅದರ ಜೊತೆಗೆ ಒಂದು ನಾವು ಗಮನಿಸಿರ್ಬೋದು, ಪ್ರತಿಯೊಂದು ಫ್ಲೋರ್ನಲ್ಲೂ ಕೂಡ ಶೌಚಾಲಯ ಪುರುಷರಿಗೆ ಬೇರೆ ಮಹಿಳೆಯರಿಗೆ ಬೇರೆ ಅನ್ನುವಂಥದ್ದು. ಆದರೆ ಇಲ್ಲಿ ವಿಶೇಷ ಇದೆ, ಈ ಶೌಚಾಲಯ ಪೇಷೆಂಟ್ಗಳಿಗೆ ಮಾತ್ರ. ಯಾಕೆ ಅಂತಂದರೆ ಈ ಎರಡೂ ವಾರ್ಡಿನ ಮಿಡ್ಲಲ್ಲಿ ಇನ್ನೊಂದು ಶೌಚಾಲಯದ ವ್ಯವಸ್ಥೆ ಇದೆ. ಇದು ನೋಡಿ, ಈ ಶೌಚಾಲಯ ಪಕ್ಕದ್ದು ಜೆಂಟ್ಸಿಗೆ ಮತ್ತು ಲೇಡೀಸಿಗೆ ಅನ್ನುವಂಥದ್ದು. ಇಲ್ಲಿರುವಂತಹ ಶೌಚಾಲಯ ಅದು ಪೇಷೆಂಟಿನ ಕಡೆಯವರು ಯಾರಿರ್ತಾರೆ, ಪಾರ್ಟಿ ಅಂತ ನಾವೇನು ಕರಿತೀವಿ, ಅವರಿಗೆ ಇಲ್ಲಿಯ ವ್ಯವಸ್ಥೆಗಳನ್ನು ಅಂದರೆ ಅವರಿಗೋಸ್ಕರ ಇರುವಂತಹ ಶೌಚಾಲಯ. ಕೊಕ್ಕಡದ ಪ್ರಾಥಮಿಕ ಕೇಂದ್ರದಲ್ಲಿ ನಾವಿರುವಂಥದ್ದು ಈಗ ಇಲ್ಲಿ ನೋಡಿ, ಸಂಪೂರ್ಣವಾಗಿ ನಮಗೆ ಹೇಗೆ ಹೇಗೆ ವರ್ಕ್ ಆಗುತ್ತೆ. ಇಲ್ಲಿ ಗೇಟ್ ವಾಲ್ಗಳನ್ನು ಇಡಲಾಗಿದೆ, ಏರ್ಗಳನ್ನು, ಆಕ್ಸಿಜನ್ಗಳನ್ನು ಮತ್ತು ವ್ಯಾಕ್ಯೂಮ್ ಇವನ್ನು ಎಲ್ಲ ರೀತಿಯಲ್ಲಿ ಈ ಸೆಂಟ್ರಲೈಸ್ಡ್ ಆಗಿರುವಂತಹ ಸಂದರ್ಭದಲ್ಲಿ ಇದನ್ನು ಸಪ್ಲೈ ಮಾಡಲಿಕ್ಕೆ ಗೇಟ್ ವಾಲ್ಗಳನ್ನು ಇಡಲಾಗಿದೆ. ಇದನ್ನು ಈ ಒಂದು ಮಿಷಿನ್ ಮೂಲಕ ಅವರವರ ಬೆಡ್ಗೆ ಬೇಕಾದಂತಹ ವ್ಯಾಕ್ಯೂಮನ್ನು ಅಥವಾ ಆಕ್ಸಿಜನನ್ನು, ಏರನ್ನು ಸಪ್ಲೈ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲಿ ಮಾಡಲಾಗಿದೆ. ಒಟ್ಟಾರೆಯಾಗಿ ಸುಮಾರು 30 ಬೆಡ್ಗಳನ್ನು ಹೊಂದಿರುವಂತಹ ಕೊಕ್ಕಡದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಸಜ್ಜಿತವಾಗಿದೆ, ಉದ್ಘಾಟನೆಗೊಂಡಿದೆ. ಜನರಲ್ಲಿ ಒಂದು ರೀತಿಯಾದಂತಹ ಭಯದ ವಾತಾವರಣ ದೂರವಾಗಿದೆ. ಕೇವಲ 6 ಬೆಡ್ಡಿನ ಆಸ್ಪತ್ರೆ ಕೊಕ್ಕಡದಲ್ಲಿತ್ತು, ಈಗ 30 ಬೆಡ್ಡಿನ ಸುಸಜ್ಜಿತವಾದಂತಹ ಆಸ್ಪತ್ರೆ ಇಲ್ಲಿಗೆ ಬಂದಿದೆ. ಪ್ರಥಮ ಚಿಕಿತ್ಸೆಗಳಿರ್ಬೋದು, ಎಮರ್ಜೆನ್ಸಿ ಇರ್ಬೋದು, ಕೆಲವೊಂದು ಮೇಜರ್ ಓಟಿಗಳಿರ್ಬೋದು, ಮೈನರ್ ಓಟಿಗಳಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುವಂತಹ ಆಸ್ಪತ್ರೆ ಸಿಕ್ಕಿರುವಂಥದ್ದು. ಈ ಆಸ್ಪತ್ರೆಗೆ ಬೇಕಾದಷ್ಟು ಉದ್ಯೋಗಿಗಳನ್ನು ಕೂಡ ಆದಷ್ಟು ಬೇಗ ಒದಗಿಸಿಕೊಡುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದಿತ್ಯ ದೊಂಡೋಲೆ ಜೊತೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕೊಕ್ಕಡ.